ಇದೆಲ್ಲ ಸುಳ್ಳು. ಈಗಾಗಲೇ ಇಲೆಕ್ಷನ್ ಕಮಿಷನ್ನು ಇದರ ಬಗ್ಗೆ ಗಮನ ಹರಿಸಿದೆ. ಇಲೆಕ್ಷನ್ ಕಮಿಷನ್ ನೇತೃತ್ವದಲ್ಲೇ ಡಿಲೀಟ್ ಆಗಲಿ ಅಡಿಷನ್ ಆಗುವಂಥದ್ದು ಇಲೆಕ್ಷನ್ ಕಮಿಷನ್ ನೇಮಿಸಿರುವಂಥ ಆಫೀಸರಿಂದ. ಹೀಗಾಗಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಇಲೆಕ್ಷನ್ ಕಮಿಷನ್ ಇದರ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ನಾವು ನಮ್ಮ ರಾಜ್ಯ ಸರ್ಕಾರ ಇಷ್ಟೇ ಹೇಳ್ತೇವೆ, ಇಲೆಕ್ಷನ್ ಕಮಿಷನ್ ಎಲ್ಲೆಲ್ಲಿ ಈ ಥರ ದೂರುಗಳು ಬರ್ತದೆ ಕೂಡಲೇ ಅಧಿಕಾರಿಗಳಿಂದ ತನಿಖೆ ಮಾಡಿಸಿ. ಇದರಲ್ಲಿ ಎರಡು ಇದೆ, ಒಂದು ಅನಧಿಕೃತವಾಗಿ ಮತದಾರ ಸೇರಿಸುವಂಥ ಕೆಲಸವೂ ಕೂಡ ಆಗಿದೆ. ಹುಬ್ಬಳ್ಳಿಗೂ ಇರ್ತಾರೆ, ಬೆಂಗಳೂರಿಗೂ ಇರ್ತಾರೆ, ಅದು ಇರ್ತದೆ. ಹುಬ್ಬಳ್ಳಿಗೂ ಮತದಾರರು ಇರ್ತಾರೆ, ಬೆಂಗಳೂರಿಗೂ ಇರ್ತಾರೆ. ಆ ತೆಗೆಯುವಂಥ ಕೆಲಸ ಎಲೆಕ್ಷನ್ ಕಮಿಷನ್ ಮಾಡ್ತದೆ. ಇನ್ನು ಕೆಲವ್ರಿಗೆ ಅಲ್ಲಿ ಬಂದಾಗ ಅವ್ರ ಮನೇಲಿ ಇಲ್ಲದ್ದು ಹಂಗೆಲ್ಲ ಇರ್ತವೆ. ಯಾವುದೇ ಕಾರಣಕ್ಕೂ ಅಧಿಕೃತವಾಗಿರೋರಿಗೆ ಮತದಾನ ಹಾಕಿರಲೇಬೇಕು, ಅದನ್ನು ನೋಡುವಂಥ ಕೆಲಸ ಮತ್ತು ಅನಧಿಕೃತ ಇದ್ದವ್ರನ್ನ ತೆಗೆಯುವಂಥದ್ದು ಎರಡು ಎಲೆಕ್ಷನ್ ಕಮಿಷನ್ ಮಾಡ್ತದೆ. ಅದನ್ನು ನಾನು ಇನ್ಕ್ವೈರಿ ಮಾಡೋಕೆ ಹೇಳಿದ್ದೀನಿ ಎಸ್ ಪಿ ಅವ್ರಿಗೆ, ನಮ್ಮ ಕಮಿಷನರ್ ಪೊಲೀಸ್ಗೆ. ಈ ರಿಪೋರ್ಟ್ ಬಂದ ಮೇಲೆ ಯಾರು ತಪ್ಪಿದೆ ಅವ್ರ ಮೇಲೆ ಕ್ರಮ ಅಂತ ಇತ್ತು. ಅದು ಪೊಲೀಸರಿಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಾವು ಹಲ್ಲೆ ಮಾಡಿಲ್ಲ ಅಂತ. ಸತ್ಯಾಸತ್ಯವನ್ನು ಇನ್ಕ್ವೈರಿಲಿ ಪಡ್ಕೊಂಡು ಪೊಲೀಸ್ ಯಾವುದೇ ಅಧಿಕಾರಿ ತಪ್ಪು ಮಾಡಿದ್ರು ಅವನ ಮೇಲೆ ಕ್ರಮ ತೆಗೆದು. ಅಲ್ಲ, ಅದು ಕೇಸ್ ಬಂದಿದ್ದರಿಂದ ಮಹಾರಾಷ್ಟ್ರದವರು ಪ್ರಾರಂಭ ಮಾಡಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.